ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್, ನಾನು ಇನ್ನು ಟಿವಿನೇ ನೋಡಿಲ್ಲ. ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಉಪಯೋಗ ಐತೆ ಇಲ್ಲ ಅಂತ ಅಲ್ಲ, ಸಿದ್ದರಾಮಯ್ಯ ಮಾಡಿರೋದು ಒಳ್ಳೇದು ಇಲ್ಲ ಅನ್ನಕ್ಕಾಗುತ್ತಾ? ದುಡ್ಡು ಬರ್ದೇ ಚಿಂತೆ ಇಲ್ಲ, ಅರೆ ನಮ್ಗೆಲ್ಲ ರೇಟ್ ಕಮ್ಮಿ ಮಾಡಿಸಿ ನಮ್ಗೆ ಒಳ್ಳೇದು ಮಾಡ್ರೆ ಅದೇ. ಈಗ ತರಕಾರಿಗಳು ಪ್ರತಿ ಒಂದು ರೇಟನ್ನು ಮಾಡಿದ್ದಾರೆ. ಲೇಡೀಸ್ಗೆ 2,000 ಅವ್ರ ಅಕೌಂಟ್ಗೆ ಹಾಕ್ತಾರೆ ಅಂತ ಮಾತಾಡಿದ್ರು ಜನ. ಯಾವತ್ತಿಂದ ಬಿಟ್ಟವ್ರಿ ಅನ್ನೋದು ಗೊತ್ತಿಲ್ಲ. ಗೊತ್ತೇ ಇಲ್ವಾ ನಿಮ್ಮ ಮಕ್ಳು ಯಾರಿದ್ರಾ? ಅವ್ರ ಗಂಡಿರ್ ಮಲ್ಲ ಅವ್ರಿ, ನಾನು ನಮ್ಮ ಯಜಮಾನೆ ಇಬ್ರೆ ಇರೋದು. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ? ಆಯ್ತು, ಇದ್ರ ಬಗ್ಗೆನೆ ಗೊತ್ತಿಲ್ಲ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೆ ಗೊತ್ತೇ ಇಲ್ಲ? ಗೊತ್ತಿಲ್ಲ ನಿಜವಾಗ್ಲು. ಅನ್ಯಾಯವಾಗಿ ಹೇಳೋದೇ ಇಲ್ಲ, ಅವ್ರಿಗೆ ಅವ್ರಿಗೆ ನಮ್ಮಂತ ಬಡವ್ರು ಹೋಗಿ ಕೇಳಿದ್ರೆ ಅಯ್ಯ ಅಲ್ಲಿ ನಿಂತ್ಕೊಳ್ಳಿ ಆಮೇಲೆ ಹೇಳ್ತೀವಿ. ನಾವು ಕಾದು ಕಾದು ಸಾಕಾಯ್ ನಮ್ಮ ಹೊಟ್ಟೆ ನಮ್ಮ ಹೊಟ್ಟೆ ಬ್ಯಾಂಕ್ಗೆ ಬರ್ಬೇಕಲ್ಲ. ಅಲ್ಲೇ ಅಕೌಂಟ್ ಐತಿ, ಅಕೌಂಟ್ ಅಲ್ಲೇ ಮಾಡಿಸಿದೀವಿ. ಏನು ಎತ್ತ ಅಂತ ಕೇಳಕ್ ಹೋದ್ರೆ ಸರಿಯಾಗಿ ಹೇಳಲ್ಲ. ಗೃಹಲಕ್ಷ್ಮಿ ಯೋಜನೆ ಅಂತ ಒಂದ್ ಬಂದಿದೆ, ಗೊತ್ತಿದ್ಯಾ? ಗೊತ್ತಿಲ್ಲ. ಗೃಹಲಕ್ಷ್ಮಿ ಯೋಜನೆ ಅಂತ ಕೇಳಿದಿರಾ? ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐಡಿ ಮತ್ತೆ ಇದು ಪ್ಯಾನ್ ಕಾರ್ಡ್ ಏನೋ ಬೇಕು ಅಂತ ಹೇಳ್ತಾ ಇದಾರೆ. ಬಿಪಿಎಲ್ ಕಾರ್ಡ್ ಎಲ್ಲ ಬೇಕು ಅಂತ ಇದಾರೆ. ಆದ್ರೆ ಅದ್ರಲ್ಲಿ ತುಂಬಾ ಏನೋ ತೊಂದರೆ ಆಗ್ತಾ ಇದೆ ಮುಂದಕ್ಕೆ ಅಂತ ಹೇಳ್ತಾರೆ. ಆ OTP ಎಲ್ಲ ಕೊಟ್ರೆ ಮುಂದಕ್ಕೆ ತೊಂದರೆ ಆಗುತ್ತೆ ಅದರಿಂದ ಅಂತ ಹೇಳ್ತಾ ಇದಾರೆ ಜನ ಎಲ್ಲ. ಬರಲ್ಲ, ಆಮೇಲೆ ದುಡ್ಡಿರೋದೆಲ್ಲ ಒತ್ಕೊಂಡು ಇದ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಅದೇನೋ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ತುಂಬಾ ಜನ ಅದೇ ತರ ಹೇಳ್ತಾ ಇದಾರೆ. ಮಾಹಿತಿ ಇಲ್ಲ ಅಂದ್ರೆ ಇದೆ ಅನ್ಸುತ್ತೆ ನನಗೇನ ಈ ತರ ಮಾಡ್ಬೋದು ಅಂತ. ಈಗ ಆಲ್ರೆಡಿ ಬೇರೆಯವ್ರದೆಲ್ಲ ದುಡ್ಡು ಹೋಗಿದೆ ಬೇರೆ ಟೈಮಲ್ಲೇ. ಈಗ ಏನಾದ್ರು ಮಾಡಿದ್ರೆ ಹತ್ರ ಹೋಗುತ್ತೆ ಅಂತ ಹೇಳ್ತಾರೆ ಜನ. ಆದ್ರೆ ಅವ್ರು ಮಾಡೋದು ಯಾವ ತರ ಅಂತ ಬೇರೆ ಇನ್ಯಾವ್ದಾದ್ರು ರೂಲ್ಸ್ ಮಾಡಿ ಮಾಡ್ಬೋದೇನೋ ಅಂತ ನನ್ಗೆ ಐಡಿಯಾ. ಈ ತರ ಎಲ್ಲ ಆದ್ರೆ ಕಷ್ಟ ಜನಗಳಿಗೆ ಅಂತ ಹೇಳ್ತಾ ಇದ್ದೆ. ದುಡ್ಡು ಕೊಡೋದೆ ಪ್ರಾಬ್ಲಮ್ ಅನ್ಸ್ತಾ ಇದೆ ನಮ್ಗೆ. ದುಡ್ಡು ಕೊಟ್ಟು ಆಮೇಲೆ ಈಗ ತರಕಾರಿಗಳು ಪ್ರತಿ ಒಂದು ರೇಟನ್ನು ಮಾಡಿದ್ದಾರೆ. ಆ ರೇಟ್ನೆಲ್ಲ ಕಮ್ಮಿ ಮಾಡಿ ನಮ್ಗೆ ಯಾವ್ದು ಅದೇನು ಕೊಡದೆ ಹೋದ್ರೆ ಪರವಾಗಿಲ್ಲ, ದುಡ್ಡು ಬರದೇ ಹೋದ್ರೆ ಚಿಂತೆ ಇಲ್ಲ. ಆದ್ರೆ ನಮ್ಗೆಲ್ಲ ರೇಟ್ ಕಮ್ಮಿ ಮಾಡಿಸಿ ನಮ್ಗೆ ಒಳ್ಳೇದು ಮಾಡಿದ್ರೆ ಅದೇ ದೊಡ್ಡ. ಫ್ರೀ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಫ್ರೀನೇ ಬೇಡ ನಮಗೆ. ಅಂದ್ರೆ ಬಸ್ಸಿಂದು ಫ್ರೀ ನೋಡಿದ್ದೀವಿ ಆಗ್ಲೇ ಆಲ್ರೆಡಿ ಎಷ್ಟೊಂದು ಜನದ್ದು. ಅದನ್ನು ಬೇಡ, ಇದನ್ನು ಬೇಡ, ಎರಡೂ ಬೇಡ. ನಮ್ಗೆ ದಯವಾಗಿ ಏನು ನಮ್ಗೆ ಒಳ್ಳೇದು ಮಾಡ್ಬೇಕೋ ಎಲ್ಲಾ ತರದ್ರಲ್ಲಿ ಅದನ್ನ ಮಾಡಿದ್ರೆ ಸಾಕು. ಇನ್ನು ಅದನ್ನೆಲ್ಲ ಮಾಡ್ತಾರೆ ಮುಂದಕ್ಕೆ ಬರುತ್ತೆ ಅಂತ ಏನು ಗ್ಯಾರಂಟಿ? ಏನೋ ಒಂದು ಸ್ವಲ್ಪ ದಿನ ಎಲೆಕ್ಷನ್ ಆಗ್ಬೇಕು ಅನ್ನೋಕೆ ಹೊರ್ತಾರ ಅನ್ನೋದು ಅದು ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಈ ತರ ಮಾಡ್ತಾ ಇದಾರೆ ಅಂತಾನು ನನ್ಗೆ ಗೊತ್ತಿಲ್ಲ. ಇಷ್ಟು ಹೇಳ್ಬಲ್ಲೆ ನೋಡ್ತೀವಿ ಅವ್ರು ಮಾಡ್ತಾರೋ ಇಲ್ವಾ ಅಲ್ವಾ. ಬಸ್ಸಲ್ಲಿ ಬರ್ತೀವಿ ಹೋಗ್ತೀವಿ, ಇದು ದುಡ್ಡು ಬರ್ತೈತೋ ಇಲ್ವೋ ಅಂತ ಅಲ್ವಾ. ಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್, ನಾನು ಇನ್ನು ಟಿವಿನೇ ನೋಡಿಲ್ಲ. ನೋಡಿ ಅಲ್ಲೇ 3 ದಿವಸ ಆಯ್ತು ಜಾರಿಗೆ ಬಂದಿರೋದು ಗೊತ್ತು. ಏನೇನು ಪ್ರೂಫ್ ಸಬ್ಮಿಟ್ ಮಾಡ್ಬೇಕು, ಎಲ್ಲಿ ಕೊಡ್ಬೇಕು ಅಂತ ಗೊತ್ತಿದ್ಯಾ? ಅದ್ರ ಬಗ್ಗೆ ಇನ್ನು ನಂಗೆ ಗೊತ್ತಿಲ್ಲ ಸರ್, ತಿಳ್ಕೊಬೇಕು. ಅಷ್ಟು ಮಾತ್ರ ಗೊತ್ತು, ಇನ್ನು ಮಾಡಿಸಿಲ್ಲ ನಾವು. ನಾನು ಅದೇ ಸರ್, ಏನು ಆಧಾರ ಕಾರ್ಡು ಪ್ಯಾನ್ ಕಾರ್ಡು ಮತ್ತೆ ಯಜಮಾನ್ರದ್ದು ಆಧಾರ ಕಾರ್ಡು ಎಲ್ಲ ಕೇಳ್ತಾ ಇದ್ದಾರೆ. ಇನ್ನು ಹೋಗಿಲ್ಲ ವಿಚಾರಿಸೋದಕ್ಕೆ. ಎಲ್ಲಿ ವಿಚಾರಿಸ್ಬೇಕು ಅಂತ ಗೊತ್ತಿದ್ಯಾ ಮೇಡಮ್? ನಾನು ಬೆಂಗಳೂರನ್ನ ಹತ್ರ ಹೋಗ್ಬೇಕು ಅಂತ ನಾನಂದೆ. ಉಪಯೋಗ ಅನ್ಸುತ್ತಾ ಮೇಡಮ್ ಅದು ಕೊಟ್ರೆ? ಉಪಯೋಗ ಅಲ್ವ, ಮನೆಗೆ ತರಕಾರಿ ಅವು ಇವು ರೇಷನ್ಗಳೆಲ್ಲ ಬರ್ತಾವಲ್ಲ. ಇನ್ನೇನು ರೇಷನ್ ಕಾರ್ಡು ಆಧಾರ ಕಾರ್ಡು ಯಜಮಾನ್ರ ಕಾರ್ಡು ಮೂರ್ನಾಗ ಕೇಳವ್ರೆ. ಬೇಜಾರು ಅಂತಲ್ಲ, ಅದೇ ಹಿಂಗೆ ನೋಡಿ ಸ್ಕೂಲ್ ಟೈಮ್ ಇವಾಗ ಹೋಗ್ಬೇಕು. ಈಗ ಎಲ್ ಸತಿ ಹೋಗ್ಬಿಟ್ಟು ಬಂದ್ವಿ, ಸೈಬರ್ ಬಾಕ್ಲಾಕೈತೆ. ಹೋಗೋದು ನಿಂತ್ಕೊಳ್ಳೋದು ಕೇಳೋದು ಉಪಯೋಗ ಐತೆ ಇಲ್ಲ ಅಂತ ಅಲ್ಲ, ನಿಂತ್ಕೋಬೇಕು. ಕೆಲ್ಸ ಕಾರ್ಯ ಎಲ್ಲ ಬಿಟ್ಟು ಹೋಗಿ ನಿಂತ್ಕೋಬೇಕು. ಶುಗರ್ ಪೇಷಂಟ್ ಗಳು ಇರ್ತಾರೆ, ಅವ್ರಿಗೆ ಒಂದು ಆಸೆ ಹೋಗ್ಲೇಬೇಕು ಅಂತದ್ರಲ್ಲೂ. ಏನ್ ಮಾಡ್ತಾರೆ? ಉಪಯೋಗ ಇದೆ ಸರ್. ಮನೆ ಹೆಂಗಸರುಗಳಿಗೆ 108 ತೊಂದರೆಗಳು ಇರ್ತವೆ, ಏನ್ ಕಾರು ಒಂದು ಯೂಸ್ ಅದೇ ಆಯ್ತದೆ. ಒಳ್ಳೇದೇ ಒಳ್ಳೇದೇ ಒಳ್ಳೇದೇ, ಸಿದ್ದರಾಮಯ್ಯ ಮಾಡಿರೋದು ಒಳ್ಳೇದೇ ಇಲ್ಲ ಅನ್ನಕ್ಕಾಗುತ್ತಾ? ಅದು ತಿಳ್ಕೊಳ್ಳೋರಿಗೆ ಸರಿ, ಕಷ್ಟ ಸುಖ ಹೆಂಗಸರುಗಳಿಗೆ 108 ಇರ್ತವೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋರಿಗೆ ಸರಿ ಆಯ್ತದೆ. ನೋಡ್ದ ಯೋಜನೆಗೆ ಬಂದ್ರೆ ಒಳ್ಳೇದು, ನೋಡೋಣ. ಒಂದು ತಿಂಗಳು 2 ತಿಂಗಳು ಅವ್ರ ಅಕೌಂಟ್ಗಳಿಗೆ ದುಡ್ಡು ಬಿದ್ದರೆ ಆಮೇಲೆ ಗೊತ್ತಾಗುತ್ತೆ.